ಅಮ್ಮ ಅಪ್ಪಂಗ್ ಚೆಕಪ್ ಮಾಡಿಸ್ತ್ಯಾ? ಡಾಕ್ಟರ್ ಏನಂದ್ರು? ಏನು ಪ್ರಾಬ್ಲಮ್ ಇಲ್ವಂತ? ಏನು ಪ್ರಾಬ್ಲಮ್ ಇಲ್ಲ ಕಣೆ, ನಿನ್ಗೊಂದ್ ಹ್ಯಾಪಿ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಹ್ಯಾಪಿ ನ್ಯೂಸಾ? ಏನದು? ನಿಮ್ಮಕ್ಕ ಮದುವೆಗೆ ಒಪ್ಕೊಂಡ್ಬಿಟ್ಲು. ಹಾ, ಏನೇನೇನೇನು ಮತ್ತೆ ಹೇಳು, ಮತ್ತೆ ಹೇಳು. ಹೌದು ಪ್ರಿಯಾ, ಕೈಲಾಶ್ ಅವ್ರ ಅಮ್ಮ ಫೋನ್ ಮಾಡಿದ್ರು. ನಿಮ್ಮಪ್ಪ ಅಂತೂ ಅವಳೇ ತೀರ್ಮಾನ ತಗೋಬೇಕು ಅಂದ್ಬಿಟ್ರು, ಅವಳು ಒಪ್ಕೊಂಡ್ಬಿಟ್ಲು. ಎಂತ ಗುಡ್ ನ್ಯೂಸ್ ಹೇಳಿದ್ಯಮ್ಮ, ಕಂಗ್ರಾಚುಲೇಷನ್ಸ್ ಅಮ್ಮ. ಅಪ್ಪ ಫುಲ್ ಖುಷಿನ ಹಾಗಾದ್ರೆ? ತುಂಬಾ ಖುಷಿಯಾಗಿದ್ದಾರೆ. ಮೇಡಮ್, ಡಾಕ್ಟರ್ ಕರೀತಿದ್ದಾರೆ ನಿಮ್ಮನ್ನ. ಸರಿ ಪ್ರಿಯಾ, ಇಡ್ತೀನಿ. ಆಯ್ತಮ್ಮ. ಶ್ರೀಯಾ, ಶ್ರೀಯಾ ನಮ್ಮಕ್ಕ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಶ್ರೀಯಾ ನಮ್ಮಕ್ಕ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಐ ಆಮ್ ಸೋ ಹ್ಯಾಪಿ. ಸಾಹೇಬ್ರೆ ಇಲ್ಲಿಗೆ ಬಂದಿದಾರಲ್ಲ ನನ್ ಜೊತೆ ಮಾತಾಡಕ. ಯಾಕಿರ್ಬೋದು? ಶ್ರೀಯಾ, ಸಾಹೇಬ್ರು ಬರ್ತಿದ್ದಾರೆ, ವಿಷಯ ಏನಂತ ತಿಳ್ಕೊ, ನಾನು ಹೋಗಿ ಬಚ್ಚಿಟ್ಕೋತೀನಿ. ಏನ್ ಬೇಕಿತ್ತು ಸರ್? ನನ್ ರೆಗ್ಯುಲರ್ ಐಟಮ್ ಕೊಡಿ. ರೆಗ್ಯುಲರ್ ಐಟಮ್? ಅದೇನ್ ಸರ್? ಅದೇ ದಿನ ಬಂದ್ ತಗೊಂಡ್ ಹೋಗ್ತೀನಲ್ಲ, ನೆನ್ಪಿಲ್ವಾ? ಸರ್, ತುಂಬಾ ಜನ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಬರ್ತಾರೆ, ಯಾವ್ದ್ಯಾವ್ದೋ ಗಿಡಗಳು ಮತ್ತೆ ಹೂನ ತಗೊಂಡ್ ಹೋಗ್ತಾರೆ, ಅದನ್ನೆಲ್ಲ ನೆನ್ಪಿಟ್ಕೊಳಕ್ ಆಗತ್ತಾ ಸರ್? ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಕೊಡ್ತೀನಿ. ಕೆಂಪು ಹೂವು. ಕೆಂಪು ಹೂವಾ? ಇವಾಗ ತಾನೇ ಅಮ್ಮ ಫೋನ್ ಮಾಡಿ ಅಕ್ಕ ಮದ್ವೆಗೆ ಒಪ್ಕೊಂಡ್ಲು ಅಂದ್ರಲ್ಲ. ಮತ್ತೆ ಈ ಸಾಹೇಬ್ರು ಡೇಲಿ ಯಾರಿಗೋಸ್ಕರ ಕೆಂಪು ಹೂ ತಗೊಂಡ್ ಹೋಗ್ತಿರ್ಬೋದು? ಓ, ರೋಸ್ ಫ್ಲವರ್ಸಾ ಸರ್? ಯಾ, ಎಕ್ಸಾಕ್ಟ್ಲಿ. ಒಂದ್ ನಿಮಿಷ ತರ್ತೀನಿ. ನನ್ ಪ್ರಕಾರ ಅಕ್ಕನ್ ಕೊಡೋಕ್ ಚಾನ್ಸ್ ಇಲ್ಲ. ಮತ್ತಿನ್ ಯಾರ್ಗೆ ಇವತ್ತೇ ಈ ರಹಸ್ಯ ತಿಳ್ಕೋಬೇಕು. ತಗೊಳ್ಳಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಕ್ಕಳು ಮದ್ವೆನ ಕಣ್ಣಾರೆ ನೋಡ್ಬೇಕು ಅನ್ನೋ ಆಸೆ,
ಈಡೇರಕ್ ಮುಂಚೆನೆ ಆ ಭಗವಂತ ನನ್ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಆತಂಕ ಆಗ್ತಿದೆ ಸುಜಾತ. ನಾನು ನಿಮ್ಮಮ್ಮನ ಸ್ಥಾನಕ್ಕೆ ಬರ್ತೀನಿ. ನೀನು ಕೈಲಾಶ್ ನಿನ್ ಗಂಡ ಆದ್ರೆ ನಾನಿದ್ರು ಇಲ್ದೆ ಇದ್ರು ಅವನು ಮಗನ್ ತರ ನಮ್ ಮನೆ ಜವಾಬ್ದಾರಿನ ಹೆಗಲ್ ಮೇಲೆ ಹೊತ್ಕೋತಾನೆ ಅನ್ನೋ ನಂಬಿಕೆ ನನ್ಗೆ. ಗುಡ್ ಮಾರ್ನಿಂಗ್ ಸರ್. ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಲವರ್ ರೋಸ್ ಕೊಡಕ್ಕೂ ಶೂ ಎಲ್ಲ ಬಿಚ್ಚಬೇಕಾ? ಈ ಆಸಾಮಿ ವಿಚಿತ್ರವಾಗಿದ್ದಾರಲ್ಲ. ಹಾಗಾದ್ರೆ ರೋಸಸ್ ಹುಡುಗಿ ಕೊಡಕ್ ಅಲ್ವಾ, ವಿನಾಯಕಂ ಕೊಡಕ್ಕ? ಸರ್, ನೀವು ಪ್ರತಿದಿನ ಈ ಗುಲಾಬಿ ಹೂನ ಗಣೇಶನ ಮುಂದೆ ಯಾಕಿಡ್ತೀರ ಅಂತ ಕೇಳ್ಬೋದಾ? 108 ದಿನ ಈ ಕೆಂಪು ಹೂನ ವಿನಾಯಕನ ಮುಂದೆ ಇಟ್ರೆ ನನ್ಗಿರೋ ದೋಷ ನಿವಾರಣೆ ಆಗುತ್ತೆ ಅಂತ ನಮ್ಮಅಮ್ಮ ಹೇಳಿದ್ರು, ಅದಕ್ಕೆ ಇಡ್ತಿದ್ದೀನಿ. ಹೌದಾ ಸರ್? ಅಮ್ಮನ್ ಮಾತನ್ನ ಮೀರಲ್ಲ ಅಂದ್ರೆ ಸಾಹೇಬ್ರು, ತಾಯಿ ತಕ್ಕ ಮಗ ಅಂತಾಯ್ತು. ನಮ್ಮಕ್ಕ ಪರ್ಫೆಕ್ಟ್ ಜೋಡಿ. ನಮ್ಮಪ್ಪನಿಗೋಸ್ಕರ ನಾನು ನಿನ್ನಿಂದ ದೂರ ಆಗ್ಬೇಕಾಗಿದೆ ಅಂತ ನಿಂಗೆ ಹೇಗೆ ಹೇಳಲಿ ಅಮ್ಮರ್? ಹಾಗಂತ ನಿಜ ಮುಚ್ಚಿಟ್ಟು ನಿಂಗೆ ದ್ರೋಹನೂ ಮಾಡೋಕ್ಕಾಗಲ್ಲ, ಏನ್ ಮಾಡಲಿ? ರಾಧಿಕಾ ಬಂದ್ಯಾ? ನಿನಗೋಸ್ಕರನೇ ಕಾಯ್ತಿದ್ದೆ. ಯಾಕೆ ರಾಧಿಕಾ ನಿನ್ನೆ ಸಡನ್ ಆಗಿ ಏನು ಹೇಳದೆ ಹೊರಟ್ಬಿಟ್ಟೆ? ಅಂದ್ರೆ ಅದು ಅಮರ್, ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು, ಅದಕ್ಕೆ ಹೊರಟ್ಬಿಟ್ಟೆ. ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಹೋದ್ಯಾ? ನನಗಿಂತ ಆ ಕಾಲ್ ಮಾಡಿದವ್ರು ನಿನಗೆ ಅಷ್ಟೊಂದು ಇಂಪಾರ್ಟೆಂಟಾ?
ನೀನು ನಮ್ಮ ಅಮ್ಮನ ಸೀರೆ ಉಟ್ಕೊಂಡಾಗ ನಾನು ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ? ಈ ಪ್ರಪಂಚದಲ್ಲಿ ನೀನೇ ನನ್ನ ಸರ್ವಸ್ವ ಅನ್ಸ್ಬಿಡ್ತು. ನಿಂಗೂ ಹಾಗೆ ಅನ್ಸಿರುತ್ತೆ ಅನ್ನೋ ನಂಬಿಕೆ ಇದೆ ನಂಗೆ. ಆದ್ರೆ ನಾನು ಕೊಟ್ಟಿದ್ದ ಗಿಫ್ಟನ್ನು ತಗೊಳ್ದೆ ನೀನ್ ಹಾಗೆ ಹೊರಟ್ಬಿಟ್ಟಿದ್ದಕ್ಕೆ ನನಗೆ ತುಂಬಾ ನೋವಾಯ್ತು. ಫೋನ್ ಬಂತು ಅಂತ ನೀನ್ ಆ ತರ ಸಡನ್ ಆಗಿ ಹೊರಟ್ಬಿಟ್ಟಿದ್ದಕ್ಕೆ ತಡ್ಕೊಳಕಾಗ್ಲಿಲ್ಲ. ಹೇಳು ರಾಧಿಕಾ, ಎರಡು ದಿನದಿಂದ ಯಾಕಷ್ಟು ಡಲ್ಲಾಗಿದ್ಯಾ? ಯಾರಿಗೂ ಹೇಳ್ಕೊಳ್ದೆ ಯಾಕೆ ನೋವು ಅನುಭವಿಸ್ತಿದ್ಯಾ? ನನಗೇನಾದರೂ ಹೇಳಬೇಕು ಅನ್ಸಿದ್ರೆ ಯೋಚನೆ ಮಾಡದೆ ಹೇಳ್ಬಿಡು. ನಿನ್ನಿಂದ ದೂರ ಆಗೋದು ಒಂದು ಬಿಟ್ಟು ಬೇರೆ ಯಾವುದೇ ನೋವಾದರೂ ನಾನು ತಡ್ಕೋತೀನಿ. ಹೇಳು ರಾಧಿಕಾ, ನಿನ್ ಪ್ರಾಬ್ಲಮ್ ಏನು? ನಿಜ ಹೇಳೋದಕ್ಕೆ ಇನ್ನೂ ತಡ ಮಾಡಿದ್ರೆ ಅಮರ್ ಖಂಡಿತ ತಡ್ಕೊಳ್ಳಲ್ಲ. ಇವಾಗ್ಲೇ ನಿಜ ಹೇಳ್ಬಿಟ್ಟು ಅವನ್ ಕಾಲಕ್ಕೆ ಬೀಳೋದು ಒಳ್ಳೇದು. ಮಾತಾಡು ರಾಧಿಕಾ, ನೀನ್ ಮಾತಾಡದೇ ಇರೋ ಪ್ರತಿ ನಿಮಿಷಾನು ಟೆನ್ಷನ್ ಅಲ್ಲಿ ನನ್ನ ಎದೆ ಬಡ್ತ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅಮರ್, ನಿನ್ ಪ್ರೀತಿ ನಿಜ, ನಿನ್ ಮೇಲೆ ನಂಗಿರೋ ಪ್ರೀತಿನೂ ನಿಜಾನೇ. ಇವಾಗ ನಿಜ ಅಲ್ಲ ಅಂತ ಯಾರು ಹೇಳಿದ್ರು? ನಂಗ್ ಮಾತಾಡಕ್ ಬಿಡು ಅಮರ್. ಸರಿ ಹೇಳು ಅಮರ್. ಅದು ಅಮರ್, ಇಬ್ರು ಇಲ್ಲೇ ಇದಾರಲ್ಲ. ಲೋ ಅಮರ್, ನಾಳೆ ಶ್ರೀಕಿ ಬರ್ತಡೇ ಕಣ, ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಹೌದು ಕಣ ಮಗ, ಪ್ರತಿ ಸಲ ಮಾಡ್ದಂಗೆ ಈ ಸಲ ನೀನೇ ನನ್ನ ಬರ್ತ್ಡೇ ಮಾಡ್ಬೇಕು. ಲೇ, ನೀನ್ ಇವಾಗ ಬರ್ತ್ಡೇ ಮಾಡ್ಕೊಳ್ತಿದ್ರೆ ದೇಶಕ್ಕೇನಾದ್ರೂ ನಷ್ಟನಾ? ಬರ್ತ್ಡೇನು ಇಲ್ಲ ಏನು ಇಲ್ಲ, ಹೋಗಿ. ಹೇ, ಹೋಗ್ತಿರೋ ಇಲ್ವೋ? ಸಾರಿ ಕಣ, ನೀವಿಬ್ರು ಏನೋ ಪರ್ಸನಲ್ ಆಗಿ ಮಾತಾಡ್ತಿರುವಾಗ ಡಿಸ್ಟರ್ಬ್ ಮಾಡಿಬಿಟ್ಟೆ. ಸಾರಿ ಮಗ. ಸಾರಿ ರಾಧಿಕಾ. ಸಾರಿ ಸಾಹೇಬ್ರೇ. ಡ್ರೈವರ್ ಸರ್, ನೀನ್ ಇವಾಗ ಸಾರಿ ಸಾಹೇಬ್ರೆ ಅಂದ್ಯಾ? ಇಲ್ಲ ಸರ್, ಆದ್ರೆ ನಂಗೂ ಹಾಗೆ ಕೇಳಿಸ್ತು. ಹೌದಾ ಸಾಹೇಬ್ರೇ? ನಾನು ನೀವಾ? ನೀವು ನನ್ ಕಾರಲ್ಲಿ ಏನ್ ಮಾಡ್ತಿದ್ದೀರಾ? ಸಂಬಂಧಿಕರು ಸಿಕ್ಕ್ರೆ ಖುಷಿ ಪಡೋದ್ ಬಿಟ್ಟು ಶಾಕ್ ಆಗ್ತಿದ್ದೀರಲ್ಲ, ಇರಿ ಅಲ್ಲಿ ಬಂದು ಹೇಳ್ತೀನಿ. ಹೇ, ಹಾಗಲ್ಲ ರೀ, ನನ್ ಕಾರ್ ಒಳಗೆ ನೀವ್ ಯಾವಾಗ ಹತ್ಕೊಂಡ್ರಿ ಅಂತ. ಅಲ್ ನೋಡಿ, ಮತ್ತೆ ಅದೇ ಪ್ರಶ್ನೆ. ನೀವೇನಾದ್ರೂ ನ್ಯೂಸ್ ಆಂಕರ ಕೇಳಿದ್ನೆ ಮತ್ತೆ ಮತ್ತೆ ಕೇಳ್ತಿದ್ದೀರಾ? ಆಕ್ಚುಲಿ ನೀವ್ ನಮ್ ನರ್ಸರಿಗೆ ಬಂದಾಗಿಂದನು ನಾನ್ ನಿಮ್ಮನ್ ಫಾಲೋ ಮಾಡ್ತಿದ್ದೀನಿ. ಫಾಲೋ ಮಾಡ್ತಿದ್ದೀರಾ, ಯಾಕ್ರಿ? ನೀವ್ ಕ್ಷಮ್ಸಿದೀನಿ ಅಂತ ಹೇಳಿ, ಅದ್ ನಾನ್ ನಿಮಗ್ ನಿಜ ಹೇಳ್ತೀನಿ. ಕ್ಷಮ್ಸೋ ಅಂತ ತಪ್ಪು ನೀವೇನ್ ಮಾಡಿದೀರಾ? ಹಾಗಲ್ಲ ಹಾಗಲ್ಲ, ಹೆಣ್ ಹುಡ್ಗಿ ಕ್ಷಮ್ಸಿ ಅಂತ ಬಾಯಿ ಬಿಟ್ ಕೇಳ್ತಿದ್ದೀನಿ. ಕ್ಷಮ್ಸಿದೀನಿ ಅಂತ ಒಂದ್ಸಲ ಹೇಳಿ ಸಾಕು, ನಾನ್ ಯಾಕ್ ಫಾಲೋ ಮಾಡ್ತಿದ್ದೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ ಸರಿ ಕಣ್ರಿ, ಕ್ಷಮ್ಸಿದೀನಿ, ಇವಾಗ್ಲಾದ್ರೂ ಹೇಳಿ. ಆಕ್ಚುಲಿ ನೀವ್ ತಗೊಂಡ್ ಹೋಗೋ ಹೂವನ ಬೇರೆ ಯಾವ್ದಾದ್ರು ಹುಡ್ಗಿ ಕೊಡ್ತಿದ್ದೀರೇನೋ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದೇ ಕಾರಲ್ಲಿ ನಿಮ್ ಆಫೀಸಿಗೆ ಬಂದಿದ್ದೆ. ನೀವು ವಿನಾಯಕನ್ ಮುಂದೆ ಇಟ್ಟಿದ್ ನೋಡಿ ನನ್ ಕ್ಲಾರಿಟಿ ಸಿಕ್ತು. ನನ್ ಹಾಗ್ ಮಾಡಿದ್ ತಪ್ಪು ಅನ್ನೋ ಕಾರಣಕ್ಕೆ ಕ್ಷಮ್ಸಿ ಅಂದೆ.
ಒನ್ಸ್ ಅಗೇನ್ ಸಾರಿ ಕಣ್ರಿ. ಸಾರಿ ಕಣ್ರಿ, ನಮ್ಮ ಅಮ್ಮ ಬಿಟ್ರೆ ಬೇರೆ ಹೆಂಗಸರ ಜೊತೆ ಮಾತಾಡಲ್ಲ ನಾನು. 108 ದಿನ ವಿನಾಯಕನ ಮುಂದೆ ಕೆಂಪು ಬಿಟ್ರೆ ದೋಷ ನಿವಾರಣೆ ಆಗುತ್ತೆ ಅಂತ ನಮ್ಮ ಪುರೋಹಿತರು ಹೇಳಿದ್ರು. ಹಾಗೆ ಮಾಡು ಅಂತ ನಮ್ಮ ಅಮ್ಮ ಹೇಳಿದ್ರು, ಅದಕ್ಕೆ ಮಾಡ್ತಿದ್ದೀನಿ. ಓಹೋ, ಅಂದ್ರೆ ಯಾವಾಗ್ಲೂ ನಿಮ್ಮಅಮ್ಮ ಹೇಳ್ದಂಗೆ ಮಾಡ್ತೀರಾ? ನಮ್ಮಅಮ್ಮನ ಮಾತು ನನಗೆ ವೇದ ವಾಕ್ಯ ರೀ. ಅವ್ರು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಲ್ಲ. ಅಂದ್ರೆ ಇವಾಗ ನಮ್ಮ ಅಕ್ಕನ ಮದ್ವೆ ಆಗ್ಬೇಕು ಅಂತ ನಿಮ್ಮಅಮ್ಮ ಹೇಳಿದಕ್ಕೆ ಆಗ್ತಿದ್ದೀರಾ? ಹೌದ್ರಿ. ನಿಮ್ಗೆ ಅಂತ ಪರ್ಸನಲ್ ಇಷ್ಟ ಕಷ್ಟಗಳು ಯಾವ ಇಲ್ವೇನ್ರಿ? ನಮ್ಮ ಅಮ್ಮಂಗ್ ಇಷ್ಟ ಆಗಿದ್ದು ನನಗೂ ಇಷ್ಟ ಆಗುತ್ತೆ ಅಂದ್ಮೇಲೆ ಪರ್ಸನಲ್ ಇಷ್ಟ ಕಷ್ಟ ಎಲ್ಲ ಯಾಕ್ ಬೇಕ್ರಿ? ನಮ್ಮಅಮ್ಮ ಇಷ್ಟಪಟ್ಟಿದ್ದೆ ನನಗೂ ಇಷ್ಟ. ನಾನೇನ್ ಇಷ್ಟಪಡ್ತೀನೋ ಅದು ಅಮ್ಮಂಗ್ ಇನ್ನೂ ಜಾಸ್ತಿ ಇಷ್ಟ. ಇಬ್ರು ಒಂದೇ ತರ ಯೋಚಿಸ್ತೀವಿ. ಓಹೋ, ದೇಹ ಬೇರೆ ಆದ್ರೂ ಇಷ್ಟ ಒಂದೇ ಆಗಿರೋ ತಾಯಿ ಮಗ ಅಂತಾಯ್ತು. ಎಕ್ಸಾಕ್ಟ್ಲಿ. ಸೊ ನೀವು ಅಮ್ಮನ್ ಮುದ್ದು ಮಗ ಅಂತಾಯ್ತು. ಸಡನ್ ಆಗಿ ಯಾವ್ದೋ ಯೋಚನೆ ಮುಳುಗ್ಬಿಟ್ರಲ್ಲ ಸಾಹೇಬ್ರೆ. ಅದೇ ನಿಮ್ಮ ಅಕ್ಕನ ಹೆಸರು ನಿಜವಾಗ್ಲೂ ಗೊತ್ತಿಲ್ಲದೆ ಕೇಳ್ತಿದ್ದೀರಾ? ಅಥವಾ ಮದ್ವೆ ಆಗೋ ಹುಡುಗಿ ಹೆಸರನ್ನ ನನ್ ಬಾಯಿಂದಾನೇ ಕೇಳಿ ಖುಷಿ ಪಡೋಣ ಅಂತ ಕೇಳ್ತಿದ್ದೀರಾ? ಸಡನ್ ಆಗಿ ನೆನ್ಪಾಗದೆ ಇದ್ದಿದ್ದಕ್ ಕೇಳ್ತಿದ್ದೀನ್ರಿ. ನೋಡಿ ಸಾಹೇಬ್ರೆ, ನಿಮ್ ಇಷ್ಟ ತಿಳ್ಕೊಳ್ಳೋ ತಾಯಿ ಜೊತೆಗೆ ಇಷ್ಟಪಟ್ಟು ಮದ್ವೆ ಆಗ್ತಿರೋ ಹುಡುಗಿ ಹೆಸರನ್ನು ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಸಾರಿ ಕಣ್ರಿ. ಸಾರಿ ಯಾಕ್ಬಿಡಿ, ನಮ್ಮ ಅಕ್ಕನ ಹೆಸರು ರಾಧಿಕಾ. ಎಸ್ ಎಸ್, ರಾಧಿಕಾ. ಅವ್ರೇನು ಓದ್ತಿದ್ದಾರೆ? ಮೆಡಿಸಿನ್. ಮೆಡಿಸಿನ್, ವಾವ್. ಅವ್ರ ಹಾಬೀಸ್ ಏನು, ಹ್ಯಾಬಿಟ್ಸ್ ಏನು? ಐ ಮೀನ್ ಲೈಕ್ ರೀಡಿಂಗ್ ಬುಕ್, ಲಿಸ್ನಿಂಗ್ ಟು ಮ್ಯೂಸಿಕ್, ಸಮಥಿಂಗ್ ಲೈಕ್ ದಾಟ್. ಅಂತ ಯಾವ ಹಾಬೀಸ್ ಇದಾವ್ ನಿಮ್ಮ ಅಕ್ಕಂಗೆ? ಡ್ರೈವರ್, ಕಾರ್ ನಿಲ್ಸಿ. ಯಾಕ್ರಿ, ಏನಾಯ್ತ್ರಿ? ನಿಮ್ಗೆ ಹೇಳ್ತಿರೋದು ಕಾರ್ ನಿಲ್ಸಿ. ಇಲ್ಲ, ಏನಾಯ್ತು ಅಂತ ಹೇಳಿ. ನಿಲ್ಸ್ತಿರೋ ಇಲ್ವೋ? ನಿಲ್ಸು, ಕಾರ್ ನಿಲ್ಸು ಪ್ಲೀಸ್. ಕೆಳಗಿಳಿರಿ. ಏನಾಯ್ತ್ರಿ? ಮೊದ್ಲು ಇಳಿರಿ. ಬೇಡ ರೀ, ಸಾರಿ ರೀ. ನಿಮ್ ಅಕ್ಕ ಬಗ್ಗೆ ಹಾಗೆ ಕೇಳಿದ್ದಕ್ಕೆ ನಿಮಗ್ ಹರ್ಟ್ ಆಯ್ತು ಅನ್ಸುತ್ತೆ. ಸಾರಿ. ಕೆಳಗಿಳಿರಿ. ಓಕೆ. ಹಾಗಲ್ಲ ರೀ, ನಾನ್ ಯಾಕೆ ಕೇಳಿದೆ ಅಂದ್ರೆ ಮದುವೆ ಆಗ್ತಿರೋ ಹುಡುಗಿ ಹಾಬೀಸ್ನ ಕೇಳಿ ತಿಳ್ಕೊಳ್ಳೋದು ತಪ್ಪು ಅಂತ ಗೊತ್ತಿಲ್ಲದೆ ಕೇಳ್ಬಿಟ್ಟೆ ರೀ. ಅಯ್ಯೋ ಅಮಾಯಕ್ ಸಾಹೇಬ್ರೆ, ಹೆಂಡತಿಯಾಗೋಳ್ ಬಗ್ಗೆ ಮೊದ್ಲೇ ತಿಳ್ಕೊಳ್ಳೋದು ತಪ್ಪ ಹೇಗಾಗುತ್ತೆ? ಒಳ್ಳೆ ವಿಷಯನೇ ಅಲ್ವಾ? ನೀವು ನನ್ನನ್ನಲ್ಲ, ಡೈರೆಕ್ಟ್ ಆಗಿ ನಮ್ಮ ಅಕ್ಕನ್ ಕೇಳಿ ತಿಳ್ಕೊಳ್ಳಿ ಅಂತ ಇಲ್ಲಿ ಕಾರ್ ನಿಲ್ಸಿ ಅಂದೆ. ಇಲ್ ನೋಡಿ, ಇದೇ ನಮ್ಮ ಅಕ್ಕ ಓದೋ ಕಾಲೇಜ್. ಯಾಕ್ ರಾಧಿಕಾ ಹೀಗೆಲ್ಲ ಮಾಡ್ತಿದ್ಯಾ? ಏನೋ ಹೇಳ್ಬೇಕು ಅಂತ ಹೇಳಲ್ಲ, ಯಾಕ್ ಹೀಗಿದ್ಯಾ ಅಂದ್ರೆ ಉತ್ತರನೂ ಕೊಡಲ್ಲ. ಒಳಗಡೆ ಹೋಗಿ ನೀವೇನೇನ್ ಕೇಳ್ಬೇಕು ಎಲ್ಲ ಡೈರೆಕ್ಟ್ ಆಗಿ ನಮ್ಮ ಅಕ್ಕನ್ನ ಕೇಳಿ. ಬೇಡ ರೀ, ಚೆನ್ನಾಗಿರಲ್ಲ. ನಿಮಗಿಷ್ಟೊಂದ್ ಸಂಕೋಚ ಯಾಕ್ ಸಾಹೇಬ್ರೆ? ನೀವ್ ಮದ್ವೆ ಆಗ್ತಿರೋ ಹುಡುಗಿ ಜೊತೆ ಮಾತಾಡೋಕ್ಕೂ ಸಂಕೋಚ ಪಟ್ರೆ ಹೇಗೆ? ನಾನಿಗೊಂದ್ ವಿಷಯ ಹೇಳ ರಾಧಿಕಾ. ನಡೀರಿ ಹೋಗಣ. ಏನಾದ್ರೂ ಅನ್ಕೋತಾರೋ ಏನೋ. ಏನು ಅನ್ಕೊಳ್ಳಲ್ಲ, ನಿಮ್ ಫ್ಯೂಚರ್ ನಾದ್ನಿಯಾಗಿ ನಾನೇ ಹೇಳ್ತಿದ್ದೀನಿ. ನೀವಿವಾಗ ಮೀಟ್ ಆಗ್ತಿರೋದು ನಿಮ್ ಫ್ಯೂಚರ್ ವೈಫ್ನ.
ನೀನ್ ಪರಿಚಯ ಆದ ಕ್ಷಣದಿಂದ ಈ ಕ್ಷಣದವರೆಗೂ ನಿನ್ ಜೊತೆ ನಾನು ಕಳೆದಿರೋ ಪ್ರತಿ ಮೂಮೆಂಟು ನನ್ನ ಎದೆಲ್ ಅಚ್ಚೊತ್ಬಿಟ್ಟಿದೆ. ಇದೆಯಲ್ಲ ಅದೇ ರಿಸೆಪ್ಷನ್, ಒಳಗಡೆ ಹೋಗಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ ರಾಧಿಕಾನ ಮೀಟ್ ಆಗ್ಬೇಕಂತ ಹೇಳಿ.